ಎಲ್ಲರಿಗೂ ನಮಸ್ಕಾರ, ಸಭಿರುಚಿಗೆ ಸ್ವಾಗತ. ನಾನಿವತ್ತು ಪನ್ನೀರ್ ಬುರ್ಜಿಯನ್ನು ಮಾಡ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ನಾನು ಪನ್ನೀರನ್ನು ಹೇಗೆ ಮಾಡೋದನ್ನು ತೋರಿಸ್ಕೊಟ್ಟೆ. ಈ ವಿಡಿಯೋದಲ್ಲಿ ಪನ್ನೀರ್ ಬುರ್ಜಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಪನ್ನೀರ್ ತಗೊಂಡಿದ್ದೀನಿ, ಪುಡಿ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿ 2 ಗಡ್ಡೆ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಅರಶಿಣ, ನಿಂಬೆಹಣ್ಣು, ಗರಂ ಮಸಾಲ, ಪೆಪ್ಪರ್ ಪೌಡರ್. ಪಾಂಡ್ಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗಿದ್ದೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಥರ ನೀಟಾಗಿ, ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ವಾಸನೆ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾಗಿರೋ ನಾವು ಪದಾರ್ಥಗಳನ್ನ ಹಾಕೋಣ. ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಪೆಪ್ಪರ್ ಪೌಡರ್ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಈ ಥರ ನೋಡಬೇಕು, ಚೆನ್ನಾಗಿ ಕಲಸ್ಕೊಂಡಿದ್ದೀನಿ, ಒಳ್ಳೆ ಕಲರ್ ಬಂದಿದೆ. ಇದಕ್ಕೆ ಇವಾಗ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಮಸಾಲೆಯನ್ನು ಪನ್ನೀರ್ ಮಿಕ್ಸ್ ಆಗ್ಬೇಕು, ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಬುರ್ಜಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಬಿಸ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಂದಿದೆ. ಹೊಟ್ಟೆ ಬುರ್ಜಿ ಮಾಡಿದ ಥರನೇ ಇರುತ್ತೆ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೇನೆ ನಾನು ಒಂದು 1/2 ನಿಂಬೆಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ. ನೀಟಾಗಿ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಕಲಸ್ಕೊಳ್ತೀನಿ ಕ್ಲೀನಾಗಿ. ಚೆನ್ನಾಗಿದೆ, ಇದಾಗಿದೆ. ಇವಾಗ ಇದನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ. ರೆಡಿಯಾಗಿದೆ ನೋಡಿ, ಕಲರ್ ಚೆನ್ನಾಗಿ ಬಂದಿದೆ ಅಂತ. ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಭಿ.